ನಮಗೆ ಸುಮಾರು 10-15 ವರ್ಷಗಳಿಂದ ಪರಿಚಯ ಅವರು. ಎಷ್ಟು ಸರಿ ನಾವು ನಗ್ತೀವಿ ಅಥವಾ ಬೇರೆಯವ್ರನ್ನ ನಗಿಸ್ತೀವಿ, ಆದರೆ ನಗಿಸುವವರೆಲ್ಲ ಅಥವಾ ನಗುವವರೆಲ್ಲ ಸಂತೋಷದಿಂದ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆ ನಗುವಿನ ಹಿಂದೆ ಕೂಡ ನೋವಿರುತ್ತೆ, ಆದರೂ ಆ ನೋವನ್ನು ಮೀರಿ ನಗಿಸ್ತಾರಲ್ಲ, ಅದು ಅದು ಅದ್ಭುತ ಕಲೆ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಒಂದು ಸರಿ ಚಾರ್ಲಿ ಚಾಪ್ಲಿನ್ ಹೇಳ್ತಾರಂತೆ, ಬಿಕಾಸ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕಾಮಿಡಿಯನ್ ದಿ ವರ್ಲ್ಡ್ ಎಸ್ ಎವರ್ ಸೀನ್. ನಾನು ಹೇಳ್ತೀನಿ, ಬಟ್ ನಾನು ಯಾವಾಗ ಹತ್ರೂ ಮಳೆಯಲ್ಲಿ ನಡೆಯುವಾಗ ಮಾತ್ರ ಅಳ್ತೀನಿ, ಯಾಕೆಂದರೆ ನನ್ನ ಅಳು ಗೊತ್ತಾಗೋದಿಲ್ಲ ಬೇರೆಯವ್ರಿಗೆ ಅಂತ. ಯಾಕೆಂದರೆ ಮಳೆಯಲ್ಲಿ ನಾವು ನಡೀತಾ ಇದ್ದಾಗ ಹತ್ರೂ ಗೊತ್ತಾಗಲ್ವಂತೆ. ಮತ್ತು ಅವರಿಗೆ ಸಮಸ್ಯೆ ಇದ್ದರೂ ಕೂಡ, ಅವರಿಗೆ ಕಷ್ಟ ಇದ್ದರೂ ಕೂಡ, ಅಥವಾ ಅವ್ರಿಗೆ ಬಡತನ ಇದ್ದರೂ ಕೂಡ ಕೆಲವರು ನಗ್ತಾ ಇರ್ತಾರೆ, ನಗಿಸ್ತಾ ಇರ್ತಾರೆ. ಅಂದರೆ ಅವರಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ, ನಾನು ಎಂಥ ಸಮಸ್ಯೆಗಳನ್ನು ನಾನು ಎದುರಿಸ್ತೀನಿ. ಇವತ್ತು ಸುಧಾ ಬರ್ಗೂರವ್ರಿಗೆ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಅವರು ಅವರ ನಿಜವಾಗಲೂ ನಾನು ನೋಡಿದ್ದೇನೆ, ಅವರಂಥ ಈ ಒಂದು ದಿಟ್ಟ ಮನಸ್ಸು ಮತ್ತು ಈ ಪ್ರವೃತ್ತಿ, ನಗಿಸುವ ಪ್ರವೃತ್ತಿ ನಿಜವಾಗಲೂ ಅದು ಕಲೆ. ಶೀ ಈಸ್ ಎ ಗಿಫ್ಟೆಡ್ ಕಾಮಿಡಿಯನ್ ಅಂತ ಹೇಳಬೇಕಾಗಿತ್ತು. ದೇವರು ಗಿಫ್ಟೆಡ್ ಕಾಮಿಡಿಯನ್. ನೋಡಿ, ಅವರು ಪರಿಸ್ಥಿತಿಗೆ ಅನುಗುಣವಾಗಿ ಹೇಳಿದ್ದಾರೆ. ಇದು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಇವತ್ತು ಈ ನಗುವಿನ ಕಾರ್ಯಕ್ರಮ, ನಗೆಯ ಕಾರ್ಯಕ್ರಮದಲ್ಲಿ ಅವರು ಕೋವಿಡನ್ನೇ ಪ್ರತ್ಯೇಕ ಅದನ್ನು ಕೇಂದ್ರೀಕರಿಸಿ ಮಾತನಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ನೋಡಿ, ಅಂದರೆ ಅವರಿಗೆ ಒಂದು ಈ ಯಾವ ರೀತಿ ಈ ಪರಿಸ್ಥಿತಿಗೆ ತಕ್ಕಂತೆ ಹೊಸ ಹೊಸದಾಗಿ ನಗಿಸುವಂತಹ ಒಂದು ಕಲೆ ಅವ್ರದ್ದು ಅದ್ಭುತವಾಗಿದೆ. ಈ ಕರೋನಾ ಬಗ್ಗೆನೂ ಅಷ್ಟೇ. ಆಮೇಲೆ ಈ ನಗು ಅಂತ ಹೇಳ್ತೀವಲ್ಲ, ನಾನು ಹಲವಾರು ಬಾರಿ ಹೇಳಿದ್ದೀನಿ ನಿಮಗೆಲ್ಲ, ನೀವು ಎಷ್ಟೇ ಮೇಕಪ್ ಮಾಡ್ಕೊಳ್ಳಿ, ನಗ್ತಾ ಇದ್ದರೆ ಅದಕ್ಕೆ ಕಳೆ ಬರೋದೇ ಇಲ್ಲ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಏನು, ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ಅಂತ, ಸ್ಮೈಲ್ ಇಸ್ ದಿ ಬೆಸ್ಟ್ ಜ್ಯುವೆಲರಿ ಅಂತ ಹೇಳ್ತೀವಿ, ಸ್ಮೈಲ್ ಇಸ್ ದಿ ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್. ಆಮೇಲೆ ನಗು ವಿಶ್ವ ಭಾಷೆಯಂತೆ, ನೀವು ಅಮೇರಿಕಾದಲ್ಲಿ ನಕ್ಕಿ ಅದೇ ಅರ್ಥ, ಅಥವಾ ನೀವು ನಿಮ್ಮೂರಲ್ಲಿ ನಕ್ಕರೂ ಅದೇ ಅರ್ಥ. ಆದರೆ ಪ್ರತಿಯೊಬ್ಬರು ಒಂದು ವಾರದಲ್ಲಿ 3 ದಿವಸ ನಗಬೇಕಂತೆ, ಅಂದರೆ ಪ್ರತಿ ವಾರದಲ್ಲಿ 3 ದಿವಸ ನಗಬೇಕಂತೆ. ಏನಪ್ಪ ಅಂದರೆ ನೆನ್ನೆ ಇವತ್ತು ನಾಳೆ, ನೆನ್ನೆ ಇವತ್ತು ನಾಳೆ. ಈಗ ನೋಡಿ, ಕಳೆದ 1.5 ಗಂಟೆನಲ್ಲಿ ಏನು ಅದ್ಭುತವಾದಂಥ ಅವರು ಈ ನಗಿಸುವಂಥ, ಅಂದರೆ ನಮ್ಮ ಜೀವನದಲ್ಲಿ ನಿಜ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನೇ ಅವರು ನಗುವಿನ ರೂಪದಲ್ಲಿ, ನಗಿಸುವ ರೂಪದಲ್ಲಿ ಹೇಳಿದರೆ ಅದು ಒಂದು ಅದ್ಭುತವಾದಂತಹ ಕಲೆ. ನೋಡಿ, ನಮ್ಮ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿ ಇದೆ,